ನಮಸ್ಕಾರ ವೀಕ್ಷಕರೇ, ಯೋಗ ಮಂತ್ರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಪಶ್ಚಿಮೋತ್ತಾಸನ, ಅದಕ್ಕೆ ಕಾಂಪ್ಲಿಮೆಂಟರಿ ಪೋಸ್ಚರ್ ಪೂರ್ವೋತ್ತನಾಸನ ಹಾಗೂ ಉಪವಿಷ್ಟ ಕೋನಾಸನ ಮಾಡೋದು ಹೇಗೆ ಹಾಗೂ ಇದರ ಬೆನಿಫಿಟ್ಸ್ಗಳೆಲ್ಲ ಏನು, ಯಾರು ಈ ಆಸನ ಮಾಡೋದ್ರಿಂದ ಅವರಿಗೆ ಉಪಯೋಗ ಆಗುತ್ತೆ ಹಾಗೂ ಯಾರೆಲ್ಲ ಈ ಆಸನವನ್ನು ಅವಾಯ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಪಶ್ಚಿಮೋತ್ತಾಸನ ವೇರಿಯೇಷನ್ ಒನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ, ದಂಡಾಸನದಿಂದ ನಿಧಾನವಾಗಿ ಎರಡು ಕಾಲುಗಳನ್ನು ಜೋಡಿಸಿ ಸ್ಥಿತಿ ದಂಡಾಸನ. ಉಸಿರು ತಗೊಳ್ತಾ ನಿಧಾನವಾಗಿ ಎರಡು ಕೈಗಳನ್ನು ಮೇಲಕ್ಕೆ ಚಾಚಿ, ಉಸಿರು ಬಿಡ್ತಾ ನಿಧಾನವಾಗಿ ಮುಂದೆ ಬಗ್ಗಿ ನಿಮ್ಮ ಆ್ಯಂಕಲ್ಗಳನ್ನು ಹೋಲ್ಡ್ ಮಾಡಿ, ತಲೆಯನ್ನು ಮೇಲಕ್ಕೆ ಇಟ್ಟು ಇಲ್ಲಿ 5-10 ಬಾರಿ ದೀರ್ಘ ಉಸಿರಾಟ. ಇದು ಬಿಗಿನರ್ಸ್ ಮಾಡುವಂತ ವೇರಿಯೇಷನ್. ಪಶ್ಚಿಮೋತ್ತಾನಾಸನ ಮಾಡೋ ಮುಂಚೆ ಇದನ್ನು ಪ್ರಿಪರೇಟರಿ ಪ್ರಾಕ್ಟೀಸ್ ಆಗಿ ಮಾಡಿಕೊಂಡ್ರೆ ಎನಿ ಕೈಂಡ್ ಆಫ್ ಇಂಜುರೀಸ್ಗಳನ್ನ ಅವಾಯ್ಡ್ ಮಾಡ್ಬೋದು. ಈ ಆಸನ ಸ್ವಲ್ಪ ನಿಮ್ಮ ಹ್ಯಾಮ್ಸ್ಟ್ರಿಂಗ್ಗೆ ಇಂಟೆನ್ಸ್ ಸ್ಟ್ರೆಚ್ ಕೊಡೋದ್ರಿಂದ ಆದಷ್ಟು ಪ್ರಿಪರೇಟರಿ ಪ್ರಾಕ್ಟೀಸ್ ಮಾಡಿಕೊಂಡು ಪಶ್ಚಿಮೋತ್ತಾಸನ ಮಾಡೋದ್ರಿಂದ ನಿಮ್ಮ ಸೇಫ್ಟಿಯನ್ನು ಕೂಡ ನೋಡ್ಕೊಬೋದು. ಇಲ್ಲಿ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ, ಉಸಿರು ಬಿಡ್ತಾ ಎರಡೂ ಕೈಗಳನ್ನು ರಿಲೀಸ್ ಮಾಡಿ, ಕಾಲುಗಳನ್ನು ಸ್ಪ್ರೆಡ್ ಮಾಡಿ ರಿಲ್ಯಾಕ್ಸ್. ಈಗ ಪಶ್ಚಿಮೋತ್ತಾಸನ ನೆಕ್ಸ್ಟ್ ವೇರಿಯೇಷನ್. ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ, ಉಸಿರು ಬಿಡ್ತಾ ನಿಮ್ಮ ಬಿಗ್ ಟೋಸ್ನ ಹುಕ್ ಮಾಡಿ ನಿಮ್ಮ ಮಂಡಿಯನ್ನು ಆದಷ್ಟು ಸ್ಟ್ರೇಟಾಗಿಡಬೇಕು. ಉಸಿರು ಬಿಡ್ತಾ ನಿಧಾನವಾಗಿ ಮುಂದಕ್ಕೆ ಬಗ್ಗಿ ಹೋಲ್ಡ್ ಮಾಡಿ 5-10 ಬಾರಿ ದೀರ್ಘ ಉಸಿರಾಟ. ಈ ಆಸನ ಮಾಡೋದ್ರಿಂದ ನಿಮ್ಮ ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಹಾಗೂ ನಿಮ್ಮ ಸ್ಟ್ರೆಸ್ ಮತ್ತು ಆಂಗ್ಸೈಟಿನ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಿಮ್ಮ ಎರಡು ಕಣ್ಣುಗಳನ್ನು ಕ್ಲೋಸ್ ಮಾಡಿ ಇಲ್ಲಿ ರಿಲ್ಯಾಕ್ಸ್ ಮಾಡಬೇಕು. ಮತ್ತೆ ಉಸಿರು ತಗೊಳ್ತಾ ಎರಡು ಕೈಗಳನ್ನು ಮೇಲಕ್ಕೆ ಚಾಚಿ, ಉಸಿರು ಬಿಡ್ತಾ ರಿಲ್ಯಾಕ್ಸ್ ದಂಡಾಸನ. ಈಗ ನೆಕ್ಸ್ಟ್ ವೇರಿಯೇಷನ್, ಎರಡು ಕಾಲುಗಳನ್ನು ಮತ್ತೆ ಜೋಡಿಸಿ ಸ್ಥಿತಿ ದಂಡಾಸನ. ಉಸಿರು ತಗೊಳ್ತಾ ಎರಡು ಕೈಗಳನ್ನು ಮೇಲಕ್ಕೆ ಚಾಚಿ, ಉಸಿರು ಬಿಡ್ತಾ ನಿಮ್ಮ ಪಾದದ ಸೈಡ್ಸನ್ನು ಹೋಲ್ಡ್ ಮಾಡಿ ನಿಧಾನವಾಗಿ ಉಸಿರು ತಗೊಂಡು ಮತ್ತೆ ಉಸಿರು ಬಿಡ್ತಾ ನಿಮ್ಮ ಹಣೆಯನ್ನು ಮಂಡಿಯ ಭಾಗಕ್ಕೆ ಪ್ಲೇಸ್ ಮಾಡಬೇಕು. ಮತ್ತೆ 5-10 ಬಾರಿ ದೀರ್ಘ ಉಸಿರಾಟ. ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ, ಎರಡು ಕೈಗಳನ್ನು ಮೇಲಕ್ಕೆ ಚಾಚಿ, ಉಸಿರು ಬಿಡ್ತಾ ಎರಡು ಕೈಗಳನ್ನು ರಿಲೀಸ್ ಮಾಡಿ ರಿಲ್ಯಾಕ್ಸ್.
ಈಗ ಉಪವಿಷ್ಟ ಕೋಣಾಸನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೈ ಎರಡು ಕಾಲುಗಳನ್ನು ಸ್ಪ್ರೆಡ್ ಮಾಡಿ ಸ್ಟ್ರೇಟ್ ಆಗಿ ಕೂತ್ಕೊಳ್ಳಬೇಕು ಉಸಿರು ತಗೊಳ್ತಾ ಎರಡು ಕೈಗಳನ್ನು ಮೇಲಕ್ಕೆ ಸ್ಟ್ರೆಚ್ ಮಾಡಿ ಉಸಿರು ಬಿಡುತ್ತಾ ನಿಮ್ಮ ಹೆಬ್ಬೆರಳನ್ನು ಲಾಕ್ ಮಾಡಬೇಕು ಇದು ಉಪವಿಷ್ಟ ಕೋಣಾಸನ ಮಾಡೋ ಮುಂಚೆ ಮಾಡುವಂತ ಪ್ರಿಪರೇಟರಿ ಪ್ರಾಕ್ಟೀಸ್ ಐದರಿಂದ ಹತ್ತು ಬಾರಿ ದೀರ್ಘ ಉಸಿರಾಟ ಉಸಿರು ತಗೊಳ್ತಾ ನಿಧಾನವಾಗಿ ತಲೆಯನ್ನ ಮೇಲಕ್ಕೆ ಎತ್ತಿ ಹ್ಯಾಂಡ್ಸ್ನ ರಿಲೀಸ್ ಮಾಡಿ ಎರಡು ಕಾಲುಗಳನ್ನ ಮತ್ತೆ ಒಳಗೆ ತಂದು ರಿಲ್ಯಾಕ್ಸ್ ಮಾಡಿ ದಂಡಾಸನದಲ್ಲಿ ಈಗ ಉಪವಿಷ್ಟ ಕೋಣಾಸನ ಫೈನಲ್ ಆಸನ ಮಾಡೋದನ್ನು ತೋರಿಸ್ಕೊಡ್ತೀನಿ ಮತ್ತೆ ಎರಡು ಕಾಲುಗಳನ್ನು ಸ್ಪ್ರೆಡ್ ಮಾಡಿ ಸ್ಟ್ರೇಟ್ ಆಗಿ ಕೂತ್ಕೊಳ್ಳಿ ಉಸಿರು ತಗೊಳ್ತಾ ಎರಡು ಕೈಗಳನ್ನು ಮೇಲಕ್ಕೆ ಚಾಚಿ ಉಸಿರು ಬಿಡ್ತಾ ಮತ್ತೆ ನಿಮ್ಮ ಎರಡು ಹೆಬ್ಬೆರಳುಗಳನ್ನು ಲಾಕ್ ಮಾಡಿ ನಿಮ್ಮ ಹಣೆಯ ಭಾಗವನ್ನು ನೆಲದವರೆಗೂ ಬೆಂಡ್ ಮಾಡಬೇಕು ನಂತರ ಎರಡು ಕೈಗಳನ್ನು ಮುಂದಕ್ಕೆ ಚಾಚಿ ಹೋಲ್ಡ್ ಮಾಡಬೇಕು ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ ಎರಡು ಕೈಗಳನ್ನು ಮೇಲಕ್ಕೆ ಚಾಚಿ ರಿಲ್ಯಾಕ್ಸ್ ಸೊ ವೀಕ್ಷಕರೇ ನೋಡಿದ್ರಲ್ಲ ಪಶ್ಚಿಮೋತ್ತಾಸನ ವೇರಿಯೇಷನ್ 1, 2, 3, 4 ಈ ನಾಲ್ಕು ವೇರಿಯೇಷನ್ ಮಾಡೋದು ಹೇಗೆ ಅಂತ ಈ ಆಸನ ಮಾಡೋದ್ರಿಂದ ನಿಮ್ಮ ನರ್ವಸ್ ಸಿಸ್ಟಮ್ಗೆ ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ ನಿಮ್ಮ ಅಬ್ಡಾಮಿನಲ್ ಮಸಲ್ಸ್ಗೆ ಒಳ್ಳೆ ಮಸಾಜ್ ಸಿಗುತ್ತೆ ಹಾಗೂ ನಿಮ್ಮ ಡೈಜೆಷನ್ ಪವರ್ನ ಇಂಪ್ರೂವ್ ಮಾಡುತ್ತೆ ನಿಮಗೆ ಸ್ಟ್ರೆಸ್ ಇದ್ದಲ್ಲಿ ಈ ಆಸನ ಮಾಡೋದ್ರಿಂದ ನಿಮ್ಮ ಬ್ರೈನ್ಗೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಸಿಗೋದ್ರಿಂದ ನಿಮ್ಮ ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಬೋದು ಹಾಗೂ ನಿಮ್ಮ ಆ್ಯಂಗ್ಸೈಟಿನ ನೀವು ಕಂಟ್ರೋಲ್ನಲ್ಲಿ ಇಟ್ಕೊಬೋದು ಈ ಆಸನವನ್ನು ಯಾರು ಮಾಡಬಾರ್ದು ಅಂತ ಅಂದರೆ ಯಾರಿಗೆ ರೀಸೆಂಟ್ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದೆಯೋ ಯಾರಿಗೆ ಹೈ ಬ್ಲಡ್ ಪ್ರೆಷರ್ ಇದೆ ಮತ್ತು ಮೆನ್ಸ್ಟ್ರಲ್ ಸೈಕಲ್ ಟೈಮ್ನಲ್ಲಿ ಈ ಆಸನವನ್ನು ಅವಾಯ್ಡ್ ಮಾಡಬೇಕು ಹಾಗೆ ಉಪವಿಷ್ಟ ಕೋಣಾಸನದ ಬೆನಿಫಿಟ್ಸ್ ಕೂಡ ಸಿಮಿಲರ್ ಆಗಿದೆ ನಿಮ್ಮ ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಉಪವಿಷ್ಟ ಕೋಣಾಸನ ಬಹಳಾ ಸಹಾಯ ಮಾಡುತ್ತೆ ಯಾರು ಈ ಆಸನ ಮಾಡಬಾರ್ದು ಅಂತಂದರೆ ರೀಸೆಂಟ್ ಹಿಪ್ ಇಂಜುರಿ ಆಗಿರೋವಂಥವರು ಹಾಗೂ ನೀ ರಿಲೇಟೆಡ್ ಇಶ್ಯೂ ಇರೋವಂಥವರು ಹೈ ಬ್ಲಡ್ ಪ್ರೆಷರ್ ಇರೋವಂಥವರು ಹಾಗೂ ಮೆನ್ಸ್ಟ್ರಲ್ ಸೈಕಲ್ ಟೈಮ್ನಲ್ಲಿ ಈ ಆಸನವನ್ನು ಅವಾಯ್ಡ್ ಮಾಡಬೇಕು ಈಗ ಇದೆರಡಕ್ಕೂ ಕಾಂಪ್ಲಿಮೆಂಟ್ರಿ ಪೋಸ್ಚರ್ ಈ ಆಸನ ಮಾಡಿದ್ಮೇಲೆ ಇದಕ್ಕೆ ಕಾಂಪ್ಲಿಮೆಂಟ್ರಿ ಪೋಸ್ಚರ್ ಯಾವ್ದು ಮಾಡೋದು ಅಂತ ಅಂದರೆ ಅದು ಪೂರ್ವೋತ್ತಾನಾಸನ ಹೇಗೆ ಈ ಆಸನ ಮಾಡೋದು ಹಾಗೂ ಇದರ ಮತ್ತಷ್ಟು ಬೆನಿಫಿಟ್ಸ್ಗಳೇನು ಅಂತ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ದಂಡಾಸನದಲ್ಲಿ ಕೂತ್ಕೊಳ್ಬೇಕು ಎರಡು ಕೈಗಳನ್ನು ನಿಮ್ಮ ಬಾಡಿಯ ಪಕ್ಕ ಪ್ಲೇಸ್ ಮಾಡಿ ಈಗ ಉಸಿರು ತಗೊಳ್ತಾ ನಿಧಾನವಾಗಿ ನಿಮ್ಮ ಹಿಪ್ಸನ್ನು ಮೇಲಕ್ಕೆ ರೇಸ್ ಮಾಡಿ ಹೋಲ್ಡ್ ಮಾಡಬೇಕು ಇದು ವೇರಿಯೇಷನ್ 1 ಇದು ಬಿಗಿನರ್ಸ್ ಕೂಡ ಮಾಡ್ಬೋದು ಯಾಕಂದರೆ ನಿಮ್ಮ ಪಾದವನ್ನು ಆದಷ್ಟು ಸ್ವಲ್ಪ ಸ್ಪ್ರೆಡ್ ಮಾಡಿ ಇಟ್ಟಿದ್ದೀರಾ ನಿಮ್ಮ ಹಿಪ್ ರೀಜನ್ನ ಆದಷ್ಟು ಮೇಲೆ ಲಿಫ್ಟ್ ಮಾಡಿ ಹೋಲ್ಡ್ ಮಾಡಬೇಕು ಈ ಆಸನ ಪಶ್ಚಿಮೋತ್ತಾಸನಕ್ಕೆ ಕಾಂಪ್ಲಿಮೆಂಟ್ರಿ ಪೋಸ್ಚರ್
ಈಗ ಉಸಿರು ಬಿಡ್ತಾ ನಿಧಾನವಾಗಿ ರಿಲೀಸ್ ಮಾಡಿ ರಿಲ್ಯಾಕ್ಸ್ ಎರಡು ಕಾಲುಗಳನ್ನ ಸ್ಪ್ರೆಡ್ ಮಾಡಿ ಕೈಗಳನ್ನು ನೆಲದ ಮೇಲೆ ಇಟ್ಟು ದಂಡಾಸನದಲ್ಲಿ ರಿಲ್ಯಾಕ್ಸ್ ಈಗ ವೇರಿಯೇಷನ್ ಟೂ ಮತ್ತೆ ಸ್ಥಿತಿ ಪೊಸಿಷನ್ಗೆ ಬನ್ನಿ ನಿಮ್ಮ ಹಸ್ತವನ್ನು ಹಿಂದಕ್ಕೆ ಇಡಿ ನಿಮ್ಮ ಬೆರಳುಗಳನ್ನು ಮುಂದೆ ಮುಖ ಮಾಡಿ ನಿಮ್ಮ ಹಸ್ತವನ್ನು ನೆಲದ ಮೇಲೆ ಊರಬೇಕು ಈಗ ದಂಡಾಸನದಿಂದ ಎರಡು ಕಾಲುಗಳನ್ನು ಮತ್ತೆ ಜೋಡಿಸಿ ನಿಮ್ಮ ಬೆರಳುಗಳನ್ನು ಮುಂದೆ ಮುಖ ಮಾಡಿ ಸ್ಲೈಟ್ ಆಗಿ ಹಿಂದೆ ಲೀನ್ ಆಗಬೇಕು ಉಸಿರು ತಗೊಳ್ತಾ ನಿಮ್ಮ ಹಿಪ್ಸ್ನ ಮೇಲಕ್ಕೆ ಲಿಫ್ಟ್ ಮಾಡಿ ನಿಮ್ಮ ಎರಡು ಪಾದಗಳನ್ನು ಒಟ್ಟಿಗೆ ಜೋಡಿಸಿ ಉಸಿರು ತಗೊಳ್ತಾ ನಿಧಾನವಾಗಿ ನಿಮ್ಮ ಹಿಪ್ಸನ್ನು ಲಿಫ್ಟ್ ಮಾಡಿ ಇಲ್ಲಿ ಐದರಿಂದ ಹತ್ತು ಬಾರಿ ದೀರ್ಘ ಉಸಿರಾಟ ಈ ಆಸನ ಮಾಡುವಾಗ ನಿಮ್ಮ ವ್ರಿಸ್ಟ್ ಹಾಗೂ ನಿಮ್ಮ ಶೋಲ್ಡರ್ಸ್ ಕೇರ್ಫುಲ್ಲಾಗಿ ಪ್ಲೇಸ್ ಮಾಡಬೇಕು ಉಸಿರು ಬಿಡ್ತಾ ನಿಧಾನವಾಗಿ ರಿಲೀಸ್ ಮಾಡಿ ದಂಡಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ ಈ ಆಸನ ಮಾಡೋದ್ರಿಂದ ನಿಮ್ಮ ಕಂಪ್ಲೀಟ್ ಆರ್ಮ್ಸ್ ನಿಮ್ಮ ಟ್ರೈಸೆಪ್ಸ್ ವ್ರಿಸ್ಟ್ ಮತ್ತು ನಿಮ್ಮ ಬ್ಯಾಕ್ ನಿಮ್ಮ ಕಾಲುಗಳು ಮತ್ತು ನಿಮ್ಮ ಭುಜಗಳಿಗೆ ಒಳ್ಳೆ ಸ್ಟ್ರೆಂಥ್ನಿಂಗ್ ಸಿಗುತ್ತೆ ನಿಮ್ಮ ಮೈಂಡನ್ನು ಕಾಮ್ ಆಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ಇಂಪ್ರೂವ್ ಮಾಡುತ್ತೆ ಸೊ ಈ ಆಸನವನ್ನು ಮತ್ತೆ ಎರಡು ಬಾರಿ ರಿಪೀಟ್ ಮಾಡೋಣ ದಂಡಾಸನದಿಂದ ಪೂರ್ವೋತ್ತನಾಸನಕ್ಕೆ ಪೊಸಿಷನ್ ತಗೊಳ್ಳಿ ನಿಮ್ಮ ಎರಡೂ ಹಸ್ತದ ಬೆರಳುಗಳು ಮುಂದೆ ಮುಖ ಮಾಡಲಿ ದಂಡಾಸನದಿಂದ ನಿಧಾನವಾಗಿ ಎರಡೂ ಕಾಲುಗಳನ್ನು ಜೋಡಿಸಿ ಸ್ಥಿತಿ ದಂಡಾಸನ ಉಸಿರು ತಗೊಳ್ತಾ ನಿಧಾನವಾಗಿ ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ ಉಸಿರು ಬಿಡ್ತಾ ನಿಧಾನವಾಗಿ ಮುಂದೆ ಬಗ್ಗಿ ನಿಮ್ಮ ಆ್ಯಂಕಲ್ಗಳನ್ನು ಹೋಲ್ಡ್ ಮಾಡಿ ತಲೆಯನ್ನು ಮೇಲಕ್ಕೆ ಇಟ್ಟು ಇಲ್ಲಿ ಐದರಿಂದ ಹತ್ತು ಬಾರಿ ದೀರ್ಘ ಉಸಿರಾಟ ಇದು ಬಿಗಿನರ್ಸ್ ಮಾಡುವಂಥ ವೇರಿಯೇಷನ್ ಪಶ್ಚಿಮೋತ್ತಾನಾಸನ ಮಾಡೋ ಮುಂಚೆ ಇದನ್ನು ಪ್ರಿಪರೇಟ್ರಿ ಪ್ರಾಕ್ಟೀಸ್ ಆಗಿ ಮಾಡಿಕೊಂಡ್ರೆ ಎನಿ ಕೈಂಡ್ ಆಫ್ ಇಂಜುರೀಸ್ಗಳನ್ನ ಅವಾಯ್ಡ್ ಮಾಡ್ಬೋದು ಈ ಆಸನ ಸ್ವಲ್ಪ ನಿಮ್ಮ ಹ್ಯಾಮ್ಸ್ಟ್ರಿಂಗ್ಗೆ ಇಂಟೆನ್ಸ್ ಸ್ಟ್ರೆಚ್ ಕೊಡೋದ್ರಿಂದ ಆದಷ್ಟು ಪ್ರಿಪರೇಟ್ರಿ ಪ್ರಾಕ್ಟೀಸ್ ಮಾಡಿಕೊಂಡು ಪಶ್ಚಿಮೋತ್ತಾಸನ ಮಾಡೋದ್ರಿಂದ ನಿಮ್ಮ ಸೇಫ್ಟಿಯನ್ನು ಕೂಡ ನೋಡ್ಕೊಬೋದು ಇಲ್ಲಿ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ ಉಸಿರು ಬಿಡ್ತಾ ಎರಡೂ ಕೈಗಳನ್ನು ರಿಲೀಸ್ ಮಾಡಿ ಕಾಲುಗಳನ್ನು ಸ್ಪ್ರೆಡ್ ಮಾಡಿ ರಿಲ್ಯಾಕ್ಸ್ ಈಗ ಪಶ್ಚಿಮೋತ್ತಾಸನ ನೆಕ್ಸ್ಟ್ ವೇರಿಯೇಷನ್ ಉಸಿರು ತಗೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಚಾಚಿ ಉಸಿರು ಬಿಡ್ತಾ ನಿಮ್ಮ ಬಿಗ್ ಟೋಸ್ನ ಹುಕ್ ಮಾಡಿ ನಿಮ್ಮ ಮಂಡಿಯನ್ನು ಆದಷ್ಟು ಸ್ಟ್ರೇಟಾಗಿಡಬೇಕು ಉಸಿರು ಬಿಡ್ತಾ ನಿಧಾನವಾಗಿ ಮುಂದಕ್ಕೆ ಬಗ್ಗಿ ಹೋಲ್ಡ್ ಮಾಡಿ ಐದರಿಂದ ಹತ್ತು ಬಾರಿ ದೀರ್ಘ ಉಸಿರಾಟ
ಈ ಆಸನ ಮಾಡೋದ್ರಿಂದ ನಿಮ್ಮ ಬ್ರೈನ್ಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ ಹಾಗೂ ನಿಮ್ಮ ಸ್ಟ್ರೆಸ್ ಮತ್ತು ಆಂಗ್ಸೈಟಿನ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನಿಮ್ಮ ಎರಡು ಕಣ್ಣುಗಳನ್ನು ಕ್ಲೋಸ್ ಮಾಡಿ ಇಲ್ಲಿ ರಿಲ್ಯಾಕ್ಸ್ ಮಾಡಬೇಕು ಮತ್ತೆ ಉಸಿರು ತಗೊಳ್ತಾ ಎರಡು ಕೈಗಳನ್ನು ಮೇಲಕ್ಕೆ ಚಾಚಿ ಉಸಿರು ಬಿಡ್ತಾ ರಿಲ್ಯಾಕ್ಸ್ ದಂಡಾಸನ ಈಗ ನೆಕ್ಸ್ಟ್ ವೇರಿಯೇಷನ್ ಎರಡು ಕಾಲುಗಳನ್ನು ಮತ್ತೆ ಜೋಡಿಸಿ ಸ್ಥಿತಿ ದಂಡಾಸನ ಉಸಿರು ತಗೊಳ್ತಾ ಎರಡು ಕೈಗಳನ್ನು ಮೇಲಕ್ಕೆ ಚಾಚಿ ಉಸಿರು ಬಿಡ್ತಾ ನಿಮ್ಮ ಪಾದದ ಸೈಡ್ಸನ್ನು ಹೋಲ್ಡ್ ಮಾಡಿ ನಿಧಾನವಾಗಿ ಉಸಿರು ತಗೊಂಡು ಮತ್ತೆ ಉಸಿರು ಬಿಡ್ತಾ ನಿಮ್ಮ ಹಣೆಯನ್ನು ಮಂಡಿಯ ಭಾಗಕ್ಕೆ ಪ್ಲೇಸ್ ಮಾಡಬೇಕು ಮತ್ತೆ ಐದರಿಂದ ಹತ್ತು ಬಾರಿ ದೀರ್ಘ ಉಸಿರಾಟ ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ ಎರಡು ಕೈಗಳನ್ನು ಮೇಲಕ್ಕೆ ಚಾಚಿ ಉಸಿರು ಬಿಡ್ತಾ ಎರಡು ಕೈಗಳನ್ನು ರಿಲೀಸ್ ಮಾಡಿ ರಿಲ್ಯಾಕ್ಸ್ ಈಗ ಉಪವಿಷ್ಟ ಕೋಣಾಸನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಎರಡೂ ಕಾಲುಗಳನ್ನು ಸ್ಪ್ರೆಡ್ ಮಾಡಿ ಸ್ಟ್ರೇಟಾಗಿ ಕೂತ್ಕೊಳ್ಬೇಕು ಉಸಿರು ತಗೊಳ್ತಾ ಎರಡು ಕೈಗಳನ್ನು ಮೇಲಕ್ಕೆ ಸ್ಟ್ರೆಚ್ ಮಾಡಿ ಉಸಿರು ಬಿಡ್ತಾ ನಿಮ್ಮ ಹೆಬ್ಬೆರಳನ್ನು ಲಾಕ್ ಮಾಡಬೇಕು ಇದು ಉಪವಿಷ್ಟ ಕೋಣಾಸನ ಮಾಡೋ ಮುಂಚೆ ಮಾಡುವಂಥ ಪ್ರಿಪರೇಟರಿ ಪ್ರಾಕ್ಟೀಸ್ ಐದರಿಂದ ಹತ್ತು ಬಾರಿ ದೀರ್ಘ ಉಸಿರಾಟ ಉಸಿರು ತಗೊಳ್ತಾ ನಿಧಾನವಾಗಿ ತಲೆಯನ್ನು ಮೇಲಕ್ಕೆ ಎತ್ತಿ ಹ್ಯಾಂಡ್ಸ್ನ ರಿಲೀಸ್ ಮಾಡಿ ಎರಡು ಕಾಲುಗಳನ್ನು ಮತ್ತೆ ಒಳಗೆ ತಂದು ರಿಲ್ಯಾಕ್ಸ್ ಮಾಡಿ ದಂಡಾಸನದಲ್ಲಿ ಈಗ ಉಪವಿಷ್ಟ ಕೋಣಾಸನ ಫೈನಲ್ ಆಸನ ಮಾಡೋದನ್ನು ತೋರಿಸ್ಕೊಡ್ತೀನಿ ಮತ್ತೆ ಎರಡು ಕಾಲುಗಳನ್ನು ಸ್ಪ್ರೆಡ್ ಮಾಡಿ ಸ್ಟ್ರೇಟಾಗಿ ಕೂತ್ಕೊಳ್ಳಿ ಉಸಿರು ತಗೊಳ್ತಾ ಎರಡು ಕೈಗಳನ್ನು ಮೇಲಕ್ಕೆ ಚಾಚಿ ಉಸಿರು ಬಿಡ್ತಾ ಮತ್ತೆ ನಿಮ್ಮ ಎರಡು ಹೆಬ್ಬೆರಳುಗಳನ್ನು ಲಾಕ್ ಮಾಡಿ ನಿಮ್ಮ ಹಣೆಯ ಭಾಗವನ್ನು ನೆಲದವರೆಗೂ ಬೆಂಡ್ ಮಾಡಬೇಕು ನಂತರ ಎರಡು ಕೈಗಳನ್ನು ಮುಂದಕ್ಕೆ ಚಾಚಿ ಹೋಲ್ಡ್ ಮಾಡಬೇಕು ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ ಎರಡು ಕೈಗಳನ್ನು ಮೇಲಕ್ಕೆ ಚಾಚಿ ರಿಲ್ಯಾಕ್ಸ್ ಸ
ಸೊ ವೀಕ್ಷಕರೇ ನೋಡಿದ್ರಲ್ಲ ಪಶ್ಚಿಮೋತ್ತಾಸನ ವೇರಿಯೇಷನ್ 1, 2, 3, 4 ಈ ನಾಲ್ಕು ವೇರಿಯೇಷನ್ ಮಾಡೋದು ಹೇಗೆ ಅಂತ ಈ ಆಸನ ಮಾಡೋದ್ರಿಂದ ನಿಮ್ಮ ನರ್ವಸ್ ಸಿಸ್ಟಮ್ಗೆ ಒಳ್ಳೆ ರಿಲ್ಯಾಕ್ಸೇಷನ್ ಸಿಗುತ್ತೆ ನಿಮ್ಮ ಅಬ್ಡಾಮಿನಲ್ ಮಸಲ್ಸ್ಗೆ ಒಳ್ಳೆ ಮಸಾಜ್ ಸಿಗುತ್ತೆ ಹಾಗೂ ನಿಮ್ಮ ಡೈಜೆಷನ್ ಪವರ್ನ ಇಂಪ್ರೂವ್ ಮಾಡುತ್ತೆ ನಿಮಗೆ ಸ್ಟ್ರೆಸ್ ಇದ್ದಲ್ಲಿ ಈ ಆಸನ ಮಾಡೋದ್ರಿಂದ ನಿಮ್ಮ ಬ್ರೈನ್ಗೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ ಸಿಗೋದ್ರಿಂದ ನಿಮ್ಮ ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಬೋದು ಹಾಗೂ ನಿಮ್ಮ ಆಂಗ್ಸೈಟಿನ ನೀವು ಕಂಟ್ರೋಲ್ನಲ್ಲಿ ಇಟ್ಕೊಬೋದು ಈ ಆಸನವನ್ನು ಯಾರು ಮಾಡಬಾರ್ದು ಅಂತ ಅಂದರೆ ಯಾರಿಗೆ ರೀಸೆಂಟ್ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದೆಯೋ ಯಾರಿಗೆ ಹೈ ಬ್ಲಡ್ ಪ್ರೆಷರ್ ಇದೆ ಮತ್ತು ಮೆನ್ಸ್ಟ್ರಲ್ ಸೈಕಲ್ ಟೈಮ್ನಲ್ಲಿ ಈ ಆಸನವನ್ನು ಅವಾಯ್ಡ್ ಮಾಡಬೇಕು ಹಾಗೆ ಉಪವಿಷ್ಟ ಕೋಣಾಸನದ ಬೆನಿಫಿಟ್ಸ್ ಕೂಡ ಸಿಮಿಲರ್ ಆಗಿದೆ ನಿಮ್ಮ ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಉಪವಿಷ್ಟ ಕೋಣಾಸನ ಬಹಳನೇ ಸಹಾಯ ಮಾಡುತ್ತೆ ಯಾರು ಈ ಆಸನ ಮಾಡಬಾರ್ದು ಅಂತಂದರೆ ರೀಸೆಂಟ್ ಹಿಪ್ ಇಂಜುರಿ ಆಗಿರೋವಂಥವರು ಹಾಗೂ ನೀ ರಿಲೇಟೆಡ್ ಇಶ್ಯೂ ಇರೋವಂಥವರು ಹೈ ಬ್ಲಡ್ ಪ್ರೆಷರ್ ಇರೋವಂಥವರು ಹಾಗೂ ಮೆನ್ಸ್ಟ್ರಲ್ ಸೈಕಲ್ ಟೈಮ್ನಲ್ಲಿ ಈ ಆಸನವನ್ನು ಅವಾಯ್ಡ್ ಮಾಡಬೇಕು ಈಗ ಇದೆರಡಕ್ಕೂ ಕಾಂಪ್ಲಿಮೆಂಟ್ರಿ ಪೋಸ್ಚರ್ ಈ ಆಸನ ಮಾಡಿದ್ಮೇಲೆ ಇದಕ್ಕೆ ಕಾಂಪ್ಲಿಮೆಂಟ್ರಿ ಪೋಸ್ಚರ್ ಯಾವ್ದು ಮಾಡೋದು ಅಂತ ಅಂದರೆ ಅದು ಪೂರ್ವೋತ್ತಾನಾಸನ ಹೇಗೆ ಈ ಆಸನ ಮಾಡೋದು ಹಾಗೂ ಇದರ ಮತ್ತಷ್ಟು ಬೆನಿಫಿಟ್ಸ್ಗಳೇನು ಅಂತ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ದಂಡಾಸನದಲ್ಲಿ ಕೂತ್ಕೊಳ್ಬೇಕು ಎರಡು ಕೈಗಳನ್ನು ನಿಮ್ಮ ಬಾಡಿಯ ಪಕ್ಕ ಪ್ಲೇಸ್ ಮಾಡಿ ಈಗ ಉಸಿರು ತಗೊಳ್ತಾ ನಿಧಾನವಾಗಿ ನಿಮ್ಮ ಹಿಪ್ಸನ್ನು ಮೇಲಕ್ಕೆ ರೇಸ್ ಮಾಡಿ ಹೋಲ್ಡ್ ಮಾಡಬೇಕು ಇದು ವೇರಿಯೇಷನ್ 1 ಇದು ಬಿಗಿನರ್ಸ್ ಕೂಡ ಮಾಡ್ಬೋದು ಯಾಕಂದರೆ ನಿಮ್ಮ ಪಾದವನ್ನು ಆದಷ್ಟು ಸ್ವಲ್ಪ ಸ್ಪ್ರೆಡ್ ಮಾಡಿ ಇಟ್ಟಿದ್ದೀರಾ ನಿಮ್ಮ ಹಿಪ್ ರೀಜನ್ನ ಆದಷ್ಟು ಮೇಲೆ ಲಿಫ್ಟ್ ಮಾಡಿ ಹೋಲ್ಡ್ ಮಾಡಬೇಕು ಈ ಆಸನ ಪಶ್ಚಿಮೋತ್ತಾಸನಕ್ಕೆ ಕಾಂಪ್ಲಿಮೆಂಟ್ರಿ ಪೋಸ್ಚರ್ ಈಗ ಉಸಿರು ಬಿಡ್ತಾ ನಿಧಾನವಾಗಿ ರಿಲೀಸ್ ಮಾಡಿ ರಿಲ್ಯಾಕ್ಸ್ ಎರಡು ಕಾಲುಗಳನ್ನ ಸ್ಪ್ರೆಡ್ ಮಾಡಿ ಕೈಗಳನ್ನು ನೆಲದ ಮೇಲೆ ಇಟ್ಟು ದಂಡಾಸನದಲ್ಲಿ ರಿಲ್ಯಾಕ್ಸ್ ಈಗ ವೇರಿಯೇಷನ್ 2 ಮತ್ತೆ ಸ್ಥಿತಿ ಪೊಸಿಷನ್ಗೆ ಬನ್ನಿ ನಿಮ್ಮ ಹಸ್ತವನ್ನು ಹಿಂದಕ್ಕೆ ಇಡಿ ನಿಮ್ಮ ಬೆರಳುಗಳನ್ನು ಮುಂದೆ ಮುಖ ಮಾಡಿ ನಿಮ್ಮ ಹಸ್ತವನ್ನು ನೆಲದ ಮೇಲೆ ಊರಬೇಕು ಸೊ ವೀಕ್ಷಕರೇ ನೋಡಿದ್ರಲ್ಲ ಪೂರ್ವೋತ್ತಾನಾಸನ ಮಾಡೋದು ಹೇಗೆ ಅಂತ ಈ ಆಸನವನ್ನು ಯಾರು ಮಾಡಬಾರದು ಅಂದರೆ ಯಾರಿಗೆ ವ್ರಿಸ್ಟ್ ಪ್ರಾಬ್ಲಮ್ ಆರ್ ವ್ರಿಸ್ಟ್ ವೀಕ್ನೆಸ್ ಇದೆಯೋ ಭುಜದ ತೊಂದರೆ ಇದೆ ಅಥವಾ ಭುಜದ ಇಂಜುರಿ ಆಗಿರೋವಂಥವ್ರು ನೆಕ್ ರಿಲೇಟೆಡ್ ಪ್ರಾಬ್ಲಮ್ ಇರೋವಂಥವ್ರು ಸರ್ವೈಕಲ್ ಸ್ಪಾಂಡಿಲೈಸಿಸ್ ಇರೋವಂಥವ್ರು ಈ ಆಸನವನ್ನು ಅವಾಯ್ಡ್ ಮಾಡಬೇಕು ಹಾಗೂ ನಿಮ್ಮ ಆ್ಯಂಕಲ್ ವೀಕ್ನೆಸ್ ಇರೋವಂಥವ್ರು ಕೂಡ ಈ ಆಸನವನ್ನು ಅವಾಯ್ಡ್ ಮಾಡಬೇಕು ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನ ಅದರ ಬೆನಿಫಿಟ್ಸ್ ಹಾಗೂ ಅದರ ಲಿಮಿಟೇಷನ್ಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ ನಮಸ್ತೆ